danger. ಹೇಗಿತ್ತು ಜರ್ನಿ ಎಲ್ಲ ಬಸ್? ನೀವು ನಾನು ಮಾರ್ಕೆಟ್ ಹೋಗಿ ತರಕಾರಿ ಎಲ್ಲ ತಗೊಂಡಾದ್ಮೇಲೆ ಪರ್ಸ್ ತೆಗೆದು ನೋಡ್ತೀನಿ, ಪರ್ಸ್ ಫುಲ್ ಖಾಲಿ. ಸಕ್ಕತ್ತಾಗಿದೆ. ಹೋಗ್ಬಿಟ್ಟು ಪರ್ಸ್ ತೆಗಿತೀನಿ, ಪರ್ಸಲ್ಲಿ ದುಡ್ಡೇ ಇಲ್ಲ. ಇಲ್ಲ, ದುಡ್ಡು ಕೊಟ್ಟ ಮೇಲೆ ಇದ್ರೆ ಹೇಳು, ಇಲ್ಲ ಅಂದ್ರೆ ನಿನ್ನ ಪ್ರಾಮಾಣಿಕತೆ ಬಗ್ಗೆ ಪ್ರೂವ್ ಮಾಡು, ನೋಡೇ ಬಿಡ್ತೀನಿ. ನಮ್ ವಂಶದಲ್ಲಿ ಪ್ರಾಮಾಣಿಕರು ಇಲ್ಲ, ಅಕಸ್ಮಾತ್ ಇದ್ರು ನನಗ್ ಗೊತ್ತಿಲ್ಲ. ಆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ, ನಾನ್ ಪ್ರಾಮಾಣಿಕಳು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ನನ್ನ ಪ್ರಾಮಾಣಿಕತೆನ ಪ್ರೂವ್ ಮಾಡ್ಕೊಳಕ್ಕೆ ಇದು ಒಳ್ಳೆ ಚಾನ್ಸ್.
ಅಲ್ಲಿ ಯಾಕೆ ಕುಡ್ತಿದೆ ಸರ್? ಅಲ್ಲಿ ನೋಡಿ ನಿಮ್ ತಂಗಿ ಸೊಸೆ. ನೋಡಿ ಸುವರ್ಕಿ ಬಚ್ಚೆ ಸರ್, ಐ ಮೀನ್ ಇನ್ಸ್ಪೆಕ್ಟರ್ ಸರ್, ಪ್ರಾಮಾಣಿಕತೆ ನನ್ನಲ್ಲಿದೆ. ಮುಂದೆ ಸಮಾಧಾನ ಇಲ್ಲ, ಆ ಜಾಗದ ಮಹಜರ್ ಮಾಡ್ಬಿಡೋಣ ಸರ್. ಸರಿ, ಎಲ್ಲಮ್ಮ ಬಿದ್ದಿತ್ತು ನೋಟು, ಬನ್ನಿ ಬನ್ನಿ ಸರ್, ತೋರಿಸ್ತೀನಿ ಬನ್ನಿ. ಕರ್ಮ ಕಣ ಅದಕ್ಕೆ ಕೋಪ ಮಾಡ್ಕೊಂಡು ದೇವ್ರ ಹತ್ರನೇ ಕಂಪ್ಲೇಂಟ್ ಮಾಡಕ್ ಹೋಗಿದಾರೋ ಏನೋ. ಯಾಕೆ ಇಷ್ಟು ಲೇಟು? ಸಾಕ ನೀನ್ ಬಂದಿ ಟೈಮು. ಹೀಗಂತೀರಾ? ನಾನು ಮಾಡಿದ್ ಸರಿ ಇಲ್ವಾ? ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಸ್ವೀಟ್ 10 ರೂಪಾಯಿ ಅದ್
ಕಳ್ಸಪ್ಪ ಅಂತ 750 ರೂಪಾಯಿದು ಪೂಜೆ ಮಾಡಿಸ್ತೀನಿ, ಅವಾಗ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಚಲೋ ಆತು ಬಿಡ್ರಿ, ದೇವ್ರಿಗೆ ಇಂತ ವಿಷಯಗಳನ್ನ ಹೇಳ್ತಿರ್ಬೇಕು, ಆಗ ಪುಣ್ಯ ನಮ್ಮ ಅಕೌಂಟ್ಗೆ ಜಮಾ ಆಗ್ತೈತಿ, ನಾವ್ ಅಲ್ಲಿಗೆ ಹೋದಾಗ ಲೆಕ್ಕ ನೋಡ್ತಾರ. ಶ್ರೀಹರಿ ನೀನ್ ಇನ್ನೊಂದ್ ಕೆಲ್ಸ ಮಾಡ್ಬೇಕು, ಅದೇನು ಅಂದ್ರೆ ಅನೌನ್ಸ್ ಮಾಡಿದ್ರೆ ನಾವು ಮಾಡ್ತಾ ಇರೋದೆಲ್ಲ ವೇಸ್ಟ್. ಹೇಗೆ ಅನೌನ್ಸ್ ಮಾಡಬೇಕು ಅಂತ ನಾನು ಅನೌನ್ಸ್ ಮಾಡಿ ತೋರಿಸ್ತೀನಿ, ಕೇಳಿಸ್ಕೊ. ಮಾನ್ಯರೇ ಮತ್ತು ಮಹಿಳೆಯರೇ, ನಿಮ್ಮ ಹತ್ರ ಇದೆಯಲ್ಲ ಅದೇ ನೋಟು. ಎಷ್ಟು ರೂಪಾಯಿ ನೋಟು? ಎಷ್ಟು ರೂಪಾಯಿ ಅಂತ ನೆನಪಿಲ್ಲ, 2000 ರೂಪಾಯಿ ಇರಬೇಕು. ಓಕೆ ಓಕೆ ಓಕೆ, ನಮ್ಮ ಹತ್ರ ಇರೋದು 15 ರೂಪಾಯಿ ನೋಟು. 15 ರೂಪಾಯಿ ನೋಟಾ? ಹಾ, ಹಂಗಂದ್ರೆ ಅದ್ ನಂದೇ ಕೊಡಿ. 15 ರೂಪಾಯಿ ನೋಟ್ ಬೇಕು. ಹಲೋ ಮಣಿಕಂಠ ಅವರ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಆಡ್ಕೊಳ್ಳೋಕೆ ಅಮ್ಮಮ್ಮ ಇದಾರಲ್ಲ.
ನಗುವಂತ ವಿಷಯ ಅಲ್ಲ ಇದು. ಪರವಾಗಿಲ್ಲ, ಈಗ ಒಂದ್ ಸೀನ್ ತೋರಿಸ್ತೀನಿ, ಆ ಸೀನ್ ನೋಡ್ಬಿಟ್ಟು ಆಮೇಲೆ ಹೋಗ. ಇಲ್ಲ ಇಲ್ಲ, ಸೀನ್ ಇಲ್ಲಿ ತೋರಿಸ. ಏನೇ ಅದು? ನೋಟ್ ವಿಚಾರ ಮಾತಾಡಕ್ ಬಂದಿದ್ದಾರೆ. ಯಾವಾಗ್ಲೂ ಒಂದು ಜಾಸ್ಮಿನ್ ಸೆಂಟ್ ಒಂದು ಪೌಚ್ ಇಟ್ಕೊಂಡಿರ್ತೀನಿ, ದುಡ್ಡು ಅದ್ರ ಜೊತೆ ಇಟ್ಟಿರ್ತೀನಲ್ಲ, ಅದಕ್ಕೆ ದುಡ್ಡುಗೂ ಆ ಸ್ಮೆಲ್ ಬಂದಿದೆ. ಎಷ್ಟು ಕಷ್ಟಪಟ್ಟಿದ್ದೀರ, ಇದು ತುಂಬಾ ಅಮೂಲ್ಯವಾದದ್ದು. ನಾನು ಇದನ್ನ ನಮ್ಮ ಮನೆಯಲ್ಲಿ ಕಟ್ಟಾಕ್ಸ್ ಇಟ್ಕೊಂತೀನಿ. ತುಂಬಾ ಸಂತೋಷ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಇಲ್ಲಿ ಬರ್ತೀನಮ್ಮ.
ಗಾರ್ಮೆಂಟ್